ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡುವ, ಆರಾಧನೆ ಮಾಡುವ. ಬನ್ನಿ, ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ, ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಬಾಧೆ, ಚಿಂತೆ ಅಥವಾ ಯಾವುದೇ ಒಂದು ಸಂಕಟದ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತನು ನಿಮ್ಮ ಜೊತೆಯಲ್ಲಿದ್ದಾನೆ, ನಿಮ್ಮನ್ನು ಸಂತೈಸ್ತಾನೆ, ಬಲಪಡಿಸ್ತಾನೆ. ಬನ್ನಿ, ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡಿದ ನಂತರ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡು. ಪ್ರೈಸ್ ದಿ ಲಾರ್ಡ್. ಮುಂಜಾನೆ ವೇಳೆಯಲ್ಲಿ ನಾವು ಸ್ವಲ್ಪ ಹೊತ್ತು ಆರಾಧನೆಯಲ್ಲಿ ಕಳೆಯೋಣ. ನಮ್ಮನ್ನು ಕಾಯುವಾತನು ನಮ್ಮ ತಂದೆಯು ಯೋಗ್ಯನಾಗಿದ್ದಾನೆ. ಆತನ ಆರಾಧಿಸುವುದು ನಮಗೆ ಸೌಭಾಗ್ಯವು. ಬನ್ನಿ ಪ್ರಿಯಣೆ, ಆತನನ್ನು ಆರಾಧಿಸುವ ನಿನ್ನನ್ನು ಎಂದೆಂದಿಗೂ ಆರಾಧಿಸುವುದು ಸೌಭಾಗ್ಯ. ನಿನ್ನನ್ನು ಎಂದೆಂದಿಗೂ ಆರಾಧಿಸುವುದು ಸೌಭಾಗ್ಯ. ದೂತರೊಂದಿಗೆ ಮಹಿಮೆಯುಳ್ಳವ ಕರುಣಾ ಸಾಗರ ನೀನಲ್ಲವೋ. ದೂತರೊಂದಿಗೆ ಮಹಿಮೆಯುಳ್ಳವ ಕರುಣಾ ಸಾಗರ ನೀನಲ್ಲವೋ. ನಿನ್ನ ಮಹಿಮೆಯು ಎಂದೆಂದು ನಮ್ಮಲ್ಲಿ ಇರುವುದು. ನಿನ್ನ ಮಹಿಮೆಯು ಎಂದೆಂದು ನಮ್ಮಲ್ಲಿ ಇರುವುದು. ನೀನೇ ಯೋಗ್ಯನು, ಮಹಾಯೋಗ್ಯನು ಎಂದೆಂದು ನೀ ಯೋಗ್ಯನು. ನೀನೇ ಯೋಗ್ಯನು, ಮಹಾಯೋಗ್ಯನು ಎಂದೆಂದು ನೀ ಯೋಗ್ಯನು. ಶಕದಲರ ಶಕೇಂದ್ರಿಯದಲರ ರೇ ಬಾಬಾ ಶಕ ಎಂಬುದಲ್ಲ. ಯಜ್ಞದ ಕುರಿಯೇ ಬಲಿಯಾದೆ ನನಗಾಗಿ, ಯಜ್ಞದ ಕುರಿಯೇ ಬಲಿಯಾದೆ ನನಗಾಗಿ, ಕೃಜೆಯ ಮರಣಾದಿ ಲೋಕವ ಜಯಿಸಿದೆ. ಕೃಜೆಯ ಮರಣಾದಿ ಲೋಕವ ಜಯಿಸಿದೆ. ನೀನೆ ಯೋಗ್ಯನು, ಮಹಾಯೋಗ್ಯನು ಎಂದೆಂದೂ
ಪ್ರಿಯರೇ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ 8 ರೋಮನ್ಸ್ 8:11 ಅಪೋಸ್ತಲ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8:11 ವಚನವನ್ನು ನಾವು ಓದಿ ಧ್ಯಾನ ಮಾಡುವ. ಯೇಸುವನ್ನು ಸತ್ತವರ ಒಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯ ದೇಹಗಳನ್ನು ಸಹ ಬದುಕಿಸುವನು. ಪ್ರೈಸ್ ಗಾಡ್. ಇಲ್ಲಿ ದೇವರ ವಾಕ್ಯ ಹೇಳ್ತೆ, ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ನಿಮ್ಮಲ್ಲಿ ವಾಸವಾಗಿರುವ ಅದೇ ಆತ್ಮನ ಮೂಲಕ ನಿಮ್ಮ ಮೃತ್ಯ ದೇಹಗಳನ್ನು ಸಹ ಬದುಕಿಸುವನು. ಪ್ರೈಸ್ ಗಾಡ್. ನಾವು ನೋಡ್ತೇವೆ, ಯೇಸು ಸ್ವಾಮಿ ಆತನು ಶಿಲುಬೆಯಲ್ಲಿ 2 ಮರಣಗಳನ್ನು ಅನುಭವಿಸಿದ. ಒಂದು ಆತ್ಮಿಕ ಮರಣ ಅಂತ ಹೇಳಿದರೆ ತಂದೆಯ ಅನ್ಯೋನ್ಯತೆಯಿಂದ ಆತನು ಹೊರಗೆ ಬಂದ. ಆತನು ತಂದೆಯ ಅನ್ಯೋನ್ಯತೆಯಿಂದ ಹೊರಗೆ ಬಂದದ್ದು ಆತನಿಗೋಸ್ಕರ ಅಲ್ಲ, ಆತನು ತಂದೆಯ ಅನ್ಯೋನ್ಯತೆಯಿಂದ ಹೊರಗೆ ಬಂದದ್ದು ನನಗೋಸ್ಕರ ಮತ್ತು ನಿನಗೋಸ್ಕರ. ನನ್ನ ಪಾಪ ಮತ್ತು ನಿನ್ನ ಪಾಪಗಳಿಗೋಸ್ಕರ ಆತನು ಆತ್ಮಿಕ ಮರಣವನ್ನು ಎಲ್ಲರಿಗೋಸ್ಕರ ಅನುಭವಿಸಿದ, ದ ಸ್ಪಿರಿಚುವಲ್ ಡೆತ್. ಯಾಕಂದರೆ ನಾವೆಲ್ಲರೂ ಆದಾಮನ ಸಂಬಂಧದಲ್ಲಿ ಆತ್ಮಿಕ ಮರಣದಲ್ಲಿ ನಾವು ಹುಟ್ಟಿದ್ದೇವೆ. ದೇವರ ಅನ್ಯೋನ್ಯತೆ ಇಲ್ಲದೆ ನಾವು ಶಾರೀರಿಕವಾಗಿ ನಾವು ಹುಟ್ಟಿದ್ದೇವೆ. ಹುಟ್ಟುವಾಗಲೇ ನಾವು ಪಾಪಿಗಳಾಗಿ ಹುಟ್ಟಿದ್ದೇವೆ. ಮರಣ, ಆತ್ಮಿಕ ಮರಣ ನಮ್ಮ ಮೇಲೆ ಅಧಿಕಾರ ನಡೆಸ್ತಿತ್ತು. ಥ್ಯಾಂಕ್ ಗಾಡ್, ಯೇಸು ಕ್ರಿಸ್ತನು ಹುಟ್ಟುವಾಗ ಆತನು ಆತ್ಮಿಕ ಮರಣದಲ್ಲಿ ಹುಟ್ಟಲಿಲ್ಲ. ಆತನು ಮಗನಾಗಿ, ತಂದೆಯ ಮಗನಾಗಿ ಹುಟ್ಟಿದ. ಅದಕ್ಕೋಸ್ಕರ ದೇವರು ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿದ. ಆತನ ನಂಬುವ ಪ್ರತಿಯೊಬ್ಬನು ನಿತ್ಯ ಜೀವವನ್ನು ಹೊಂದಬೇಕೆಂದು ಮತ್ತು ಆತನ ನಂಬುವ ಒಬ್ಬನು ನಾಶವಾಗದೆ ಪ್ರತಿಯೊಬ್ಬನು ನಿತ್ಯ ಜೀವವನ್ನು ಹೊಂದಬೇಕೆಂದು ತನ್ನ ಮಗನನ್ನು ಕೊಟ್ಟನು. ನಿತ್ಯ ಜೀವ, ಅನಂತ ಜೀವಿ, ಇಟರ್ನಲ್ ಲೈಫ್ ಆತನ ಮಗನನ್ನು ಕೊಟ್ಟನು. ಆತನು 2 ಮರಣಗಳನ್ನು ಅನುಭವಿಸ್ತಾ, ಒಂದು ಆತ್ಮಿಕ ಮರಣ, ಎರಡನೇದು ಶಾರೀರಿಕ ಮರಣ ಆತನನ್ನು ಫಾಲೋ ಮಾಡಿತ್ತು. ಆತನು ಇಡೀ ಲೋಕದ ಪಾಪವನ್ನು, ನನ್ನ ಮತ್ತು ನಿನ್ನ ಇಡೀ ಲೋಕದ ಪಾಪವನ್ನು ತನ್ನ ಮೇಲೆ ತೆಗೆದುಕೊಂಡ. ಎಲ್ಲಿ ಪಾಪ ಇರ್ತದೆ ಅಲ್ಲಿ ದುಷ್ಟಶಕ್ತಿಗಳಿಗೆ ನ್ಯಾಯಬದ್ಧವಾದ ಅಧಿಕಾರ ಇರ್ತದೆ. ಆ ಶಿಲುಬೆಯಲ್ಲಿ ಆತನು ಬಾಧೆಯನ್ನು ಅನುಭವಿಸ್ತ, ಎಲ್ಲ ರೀತಿಯ ಬೇನೆಗಳನ್ನು ಆತನು ಅನುಭವಿಸ್ತ. ಓಕೆ, ನೆಕ್ಸ್ಟ್, ತಂದೆ ನನ್ನ ಆತ್ಮವನ್ನು ನಾನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಅಂತ ಹೇಳಿ ನಾವು ನೋಡ್ತೇವೆ, ಆತನು ಶರೀರವನ್ನು ಬಿಟ್ಟ. ಆತನು ಪಾತಾಳದಲ್ಲಿ ಸತ್ತವರ ಮಧ್ಯದಲ್ಲಿ ಇಳಿದು ಹೋದ ಅಂತ ವಾಕ್ಯ ಹೇಳ್ತದೆ, ಪಾತಾಳಕ್ಕೆ. ಬಟ್ ಆತನ ಶರೀರ ಅಲ್ಲಿ ಹೂಣಲ್ಪಟ್ಟಿತ್ತು. 3 ದಿನ ಆತನು ರಿಟರ್ನ್ ಆಗಿ ಆ ಶರೀರಕ್ಕೆ ಆತನು ಪುನಃ ಬಂದ. ಆತನ ಸಮಾಧಿ ತೆರೆಯಲ್ಪಟ್ಟಿತ್ತು. ಆತನು ಆತ್ಮ, ಪ್ರಾಣ, ಶರೀರದಲ್ಲಿ ಆತನು ಪುನರುತ್ಥನಾದ. ಬಟ್ ಆತನು ಪುನರುತ್ಥನಾದದ್ದು ಈ ಮಣ್ಣಿನ ದೇಹದಲ್ಲಿ ಅಲ್ಲ, ಆತನು ಪುನರುತ್ಥನಾದದ್ದು ಮಹಿಮೆಯ ದೇಹದಲ್ಲಿ. ಆ ದೇಹಕ್ಕೆ ಯಾವ ಗೋಡೆ ತಾಗುವುದಿಲ್ಲ. ಆ ದೇಹಕ್ಕೆ ನಾವು ನೋಡ್ತೇವೆ, ಒಂದು ಕಡೆಯಲ್ಲಿ ಯೇಸು ಸ್ವಾಮಿಯ ಶಿಷ್ಯರು ಬಾಗಿಲು ಮುಚ್ಚಿ ಇದ್ದರು. ಸಡನ್ಲಿ ಯೇಸು ಅವರ ಮಧ್ಯದಲ್ಲಿ ಬಂದು ನಿಂತ್ಕೊಂಡ. ನಾವು ನೋಡ್ತೇವೆ, ಆ ದೇಹಕ್ಕೆ ಗೋಡೆ ತಾಗುವುದಿಲ್ಲ ಅಥವಾ ಯಾವುದೇ ಅಡಚಣೆ ಇಲ್ಲ, ಯಾಕಂದರೆ ಅದು ಮಹಿಮೆಯ ದೇಹ. ಥ್ಯಾಂಕ್ ಗಾಡ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸ್ತಾತನ ಆತ್ಮನು
ಎಬ್ಬಿಸ್ತಾತನು. ಪವಿತ್ರಾತ್ಮನ ಬಲದಿಂದ, ದೇವರು ತನ್ನ ಸಾಮರ್ಥ್ಯದಿಂದ ಆತನು ಎಬ್ಬಿಸ್ತಾ ಅಂತ ವಾಕ್ಯವಿದೆ. ದೇವರ ಸಾಮರ್ಥ್ಯ ಬೇರೆ ಯಾರಲ್ಲ, ಆತನು ಪವಿತ್ರಾತ್ಮ, ಇಸ್ ದ ಹೋಲಿ ಸ್ಪಿರಿಟ್. ಯಾವ ದಿವಸ ನಾವು ಒಪ್ಪಿಕೊಳ್ಳುತ್ತೇವೆ ಯೇಸು ಕ್ರಿಸ್ತನು ನನಗೋಸ್ಕರ ಸತ್ತಿದ್ದಾನೆ, ಈ ಸ್ವಾಮಿ ನನಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ, ನನಗೋಸ್ಕರ ಬಾಧೆಯನ್ನು ಅನುಭವಿಸ್ತಾನೆ, ನನಗೋಸ್ಕರ ಕ್ರೂಜಿಯಲ್ಲಿ ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, ಮೂರನೇ ದಿನ ಪುನರುತ್ಥನಾಗಿದ್ದಾನೆ ಎಂದು ಯಾವಾಗ ನಾನು ಒಪ್ಪಿಕೊಳ್ಳುತ್ತೇನೆ ನನ್ನ ಹೃದಯದಲ್ಲಿ, ನನ್ನ ಪಾಪಗಳು ಕ್ಷಮಿಸಲ್ಪಡುತ್ತವೆ, ಆತ ರಕ್ತದಿಂದ ತೊಳೆಯಲ್ಪಡುತ್ತೇನೆ, ಮೂರನೇದ್ದು ಆತನೊಡನೆ ನಾವು ಕೂಡ ಪವಿತ್ರಾತ್ಮನ ಬಲದಿಂದ ಎದ್ದು ಬಂದಿದ್ದೇವೆ ಅಂತ ಬೈಬಲ್ ಹೇಳ್ತದೆ. ನಾವು ಕೂಡ ಹೊಸ ಸೃಷ್ಟಿಯಾಗಿದ್ದೇವೆ. ಆ ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದ ಆತ್ಮನು ನಮ್ಮ ಒಳಗೆ 24/7 365 days ನಮ್ಮ ಒಳಗೆ ಆತನು ವಾಸ ಮಾಡ್ತಾನೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ 8:11 ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದ ಆತನ ಆತ್ಮನು ಮೂಲಕ ಬೈಬಲ್ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ ದೇಹಗಳಿಗೆ ಜೀವ ಕೊಡುತ್ತಾನೆ. ಪ್ರಿಯರೇ, ನಮ್ಮ ದೇಹ ಎಂಬಂಥದ್ದು ಅದು ನಮ್ಮ ಮನೆ, ದಿಸ್ ಅವರ್ ಹೌಸ್. ಇದು ನಮ್ಮ ಮನೆ, ಭೂಲೋಕದಲ್ಲಿ ನಮಗೆ ಫಂಕ್ಷನ್ ಆಗಲಿಕ್ಕೆ ದೇವರು ಕೊಟ್ಟಂತಹ ಮನೆ. ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದ ಆತನ ಆತ್ಮನು, ಅದೇ ಆತ್ಮನು ನಮ್ಮ ಒಳಗೆ ವಾಸ ಮಾಡುತ್ತಾ ಇದ್ದಾನೆ. ವೆದರ್ ಯು ಫೀಲ್ ಆರ್ ನಾಟ್ ಫೀಲ್, ಬಟ್ ನಮ್ಮ ಒಳಗೆ ಇದೆ. ಕ್ರಿಶ್ಚಿಯಾನಿಟಿ ಎಂಬುವಂಥದ್ದು ಅದು ಫೀಲಿಂಗ್ ಅಲ್ಲ. ಕ್ರಿಶ್ಚಿಯಾನಿಟಿ ಎಂಬುವಂಥದ್ದು ಅದು ನಮ್ಮ ನಂಬಿಕೆ. ದಟ್ ಈಸ್ ಅವರ್ ಫೇತ್, ದಟ್ ಇಸ್ ನಾಟ್ ಎ ಫೀಲಿಂಗ್. ಕ್ರೈಸ್ತತ್ವ ಎಂಬುವಂಥದ್ದು ಅದು ಭಾವನೆಗಳಲ್ಲ, ಕ್ರೈಸ್ತತ್ವ ಎಂಬುವಂಥದ್ದು ಅದು ನಮ್ಮ ನಂಬಿಕೆ. ದಟ್ ಈಸ್ ಅವರ್ ಫೇತ್, ಅದು ನಮ್ಮ ನಂಬಿಕೆ ಆಗಿದೆ. ಪ್ರಿಯರೇ, ಕ್ರೈಸ್ತತ್ವ ಎಂಬುವಂಥದ್ದು ಅದು ನಮ್ಮ ವಿಶ್ವಾಸ. ವಿಶ್ವಾಸ ಯಾವುದರ ಮೇಲೆ? ದೇವರ ವಾಕ್ಯದ ಮೇಲೆ ನಮ್ಮ ವಿಶ್ವಾಸ, ದೇವರ ವಾಕ್ಯದ ಮೇಲೆ ನಮ್ಮ ನಂಬಿಕೆ, ದೇವರ ವಾಕ್ಯದ ಮೇಲೆ ನಮ್ಮ ಗ್ರಹಿಕೆ. ಪ್ರೈಸ್ ಗಾಡ್. ದೇವರ ವಾಕ್ಯ ಆತ್ಮ ಮತ್ತು ಜೀವವುಳ್ಳದ್ದು. ದೇವರ ವಾಕ್ಯ ಅದು ಆತ್ಮಿಕವಾದದ್ದು. ಅದು ಆತ್ಮಿಕ ಲೋಕದಲ್ಲಿ ನಮಗೆ ಫಂಕ್ಷನ್ ಆಗಲಿಕ್ಕೆ ಅದು ಸಹಾಯ ಮಾಡುತ್ತದೆ. ದೇವರ ವಾಕ್ಯವನ್ನು ನಾವು ಮಾನುಷಿಕ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವಂಥದ್ದಲ್ಲ. ಅದರಿಂದ ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ಬೈಬಲ್ ಹೇಳುತ್ತದೆ, ಅದೇ ಆತ್ಮನ ಮೂಲಕ ನಮ್ಮ ಮೃತ ದೇಹಕ್ಕೆ ಜೀವ ಕೊಡುತ್ತಾನೆ. ನಮ್ಮ ದೇಹದ ಯಾವುದೇ ಅಂಗ ಡೆಡ್ ಆಗಿದ್ದರೆ ಅದಕ್ಕೆ ಆತನು ಜೀವ ಕೊಡ್ತಾನೆ. ಒಂದು, ದಟ್ ಮೀನ್ಸ್ ಹಿ ವಿಲ್ ಕ್ವಿಕ್ಕನ್ ಯುವರ್ ಮಾರ್ಟಲ್ ಬಾಡಿ ಅಂತ ಇದೆ. ಕ್ವಿಕ್ಕನ್ ಅಂದರೆ ಆಕ್ಟಿವ್ ಮಾಡುತ್ತದೆ ನಿಮ್ಮ ದೇಹ. ಒಂದು. ಎರಡನೇದ್ದು, ಅದೇ ಆತ್ಮನ ಮೂಲಕ ಕ್ರಿಸ್ತನ ಎರಡನೇ ಬರೋಣದಲ್ಲಿ ನಾವು ನೋಡ್ತೇವೆ, ಆತನ ರಹಸ್ಯ ಬರೋಣದಲ್ಲಿ ಕೊನೆಯ ತುತ್ತೂರಿಗೆ ಕಣ್ಣ ರೆಪ್ಪೆ ಬಡಿಯುವ ರೋಷ್ಟರೊಳಗೆ ನಾವು ಮಹಿಮೆಯ ದೇಹದಲ್ಲಿ ಮಾರ್ಪಡುತ್ತೇವೆ. ಯಾವ ದೇಹ ಯೇಸುವಿನದ್ದು ಮಾರ್ಪಟ್ಟಿತ್ತು? ಯಾವ ದೇಹ ಯೇಸುವಿನದ್ದು ಗೋಡೆ ಪಾಸ್ ಆಗಿ ಹೋಯಿತು? ಫಸ್ಟ್ ಆಫ್ ಆಲ್, ಕೊನೆಯ ತುತ್ತೂರಿಯ ಶಬ್ದಕ್ಕೆ ನಾವು ಮಾರ್ಪಡುವೆ. ದಟ್ ಮೀನ್ಸ್ ನಾವು ಕಾಣುವ ಲೋಕವನ್ನು ನೋಡುತ್ತೇವೆ, ಬಟ್ ಕಾಣುವ ಲೋಕ ನಮ್ಮನ್ನು ನೋಡುವುದಿಲ್ಲ. ಹೇಗೆ? ಯೇಸುವನ್ನು ಶಿಷ್ಯರು ನೋಡಲಿಕ್ಕೆ ಆಗಲಿಲ್ಲ, ಬಟ್ ಯೇಸು ಅವರೆಲ್ಲರ ನೋಡ್ತಾ ಇದ್ದ. 40 ದಿನ ಅವರೊಟ್ಟಿಗೆ ಆತನಿದ್ದ. ಬಟ್ ಒಂದಿನ ಅವನಿಲ್ಲದ ಸಂದರ್ಭದಲ್ಲಿ ತೋಮ ಹೇಳ್ತಾನೆ, ಆತನ ಗಾಯಗಳಿಗೆ ನನ್ನ ಬೆರಳನ್ನು ಹಾಕದಿದ್ದರೆ, ಆತನ ಪಕ್ಕೆಗೆ ನನ್ನ ಬೆರಳನ್ನು ಹಾಕದಿದ್ದರೆ ನಾನು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂತ ಹೇಳ್ತಾನೆ. ಆಫ್ಟರ್ 8 days, 8 ದಿನದ ನಂತರ ಬಾಗಿಲು ಮುಚ್ಚಲ್ಪಟ್ಟಿತ್ತು. ಯೇಸು ಸ್ವಾಮಿ ಅವರ ಬಳಿಗೆ ಬರುತ್ತಾನೆ, ಅದನ್ನು ಕೇಳ್ತಾನೆ, ತೋಮನಿಗೆ ಮೊದಲು ಕರೀತಾನೆ, ತೋಮ ತಾನಿನ ಬೆರಳು ನನ್ನ ಗಾಯಗಳಿಗೆ ಹಾಕು ಮತ್ತು ನನ್ನ ಪಕ್ಕೆಗೆ ಮುಟ್ಟು. ಆಗ ತೋಮನ ಹೇಳ್ತಾನೆ, ನನ್ನ ದೇವರೇ, ನನ್ನ ಸ್ವಾಮಿ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾನೆ, ತೋಮ ನೀನು ನೋಡಿದ್ದರಿಂದ ನಂಬಿದೀಯ, ನೋಡದೆ ನಂಬಿದವರೇ ಧನ್ಯರು ಅಂತ ಹೇಳಿದ. ನೀನು ನೋಡಿ ನಂಬಿದೆ, ನೋಡದೆ ನಂಬಿದವರೇ ಧನ್ಯರು. ಒಂದಿನ ನಮ್ಮ ದೇಹ ಅಂತಹ ದೇಹವಾಗಿ ಮಾರ್ಪಡುತ್ತದೆ. ಬಟ್ ಈ ದೇಹದಲ್ಲಿ ಆರೋಗ್ಯದಲ್ಲಿ ಜೀವಿಸಬೇಕಂತ ದೇವರು ಯಾವಾಗಲೂ ಬಯಸ್ತಾನೆ. ನೀವು ಹೆಲ್ತಿ ಆಗಿರಬೇಕು, ಆರೋಗ್ಯದಲ್ಲಿರಬೇಕು, ಅನೇಕರಿಗೆ ಆಶೀರ್ವಾದವಾಗಬೇಕೆಂದು ದೇವರು ಬಯಸ್ತಾನೆ.
ಅದರಿಂದ ಪವಿತ್ರಾತ್ಮನು ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸ್ತಾತನ ಆತ್ಮನು ನಿಮ್ಮ ಒಳಗಿದ್ದಾನೆ. ನಿಮ್ಮ ಒಳಗೆ ಆ ಜೀವ ಇದೆ, ನಿಮ್ಮ ಒಳಗೆ ಹೀಲಿಂಗ್ ಇದೆ, ನಿಮ್ಮ ಒಳಗೆ ಇಟರ್ನಿಟಿ ಇದೆ, ಇಟರ್ನಲ್ ಲೈಫ್ ನಿಮ್ಮ ಒಳಗಿದೆ. ಬಟ್ ಆ ಜೀವ ಹೇಗೆ ನಮ್ಮ ದೇಹಕ್ಕೆ ಜೀವ ಕೊಡುತ್ತದೆ? ಭವ್ಯದ ಜೀವ ಮತ್ತು ಮರಣ ನಾಲಿಗೆಯ ವಶದಲ್ಲಿದೆ. ಪುನಃ ಹೇಳ್ತೇನೆ, ಜೀವ ಮತ್ತು ಮರಣ ನಾಲಿಗೆಯ ವಶದಲ್ಲಿದೆ. 18:21 ವಚನ ಜಾನೋಕ್ತಿಯಲ್ಲಿ, ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ. ಇಲ್ಲಿ ಯಾಕೋಬನು ಹೇಳ್ತಾನೆ, ಒಬ್ಬನು ಎಷ್ಟೇ ಭಕ್ತಿವಂತನಿದ್ದರೂ ಕೂಡ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದಿದ್ದರೆ ಅವನ ಭಕ್ತಿ ಯಾವ ಪ್ರಯೋಜನ ಉಂಟು ಮಾಡೋದಿಲ್ಲ. ಯಾಕೋಬ 3:1 ವಚನ ಇದೆ, ಬೇಕಾದರೆ ನಾನು ಓದ್ತೇನೆ. ಯಾಕೋ 3:1 ವಚನ, ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡ್ರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ಈ ನಾಲಿಗೆಯಿಂದ ನಮ್ಮ ದೇಹದಲ್ಲಿ ನಾವು ಆರೋಗ್ಯವನ್ನು ಬಿತ್ತಬಹುದು, ಈ ನಾಲಿಗೆಯಿಂದ ನಮ್ಮ ದೇಹದಲ್ಲಿ ರೋಗವನ್ನು ನಾವು ಬಿತ್ತಬಹುದು. ಸತ್ಯವೇದ ಹೇಳ್ತದೆ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಟ್ರೈನ್ ವ್ಯಕ್ತಿ, ಆತನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಲು ಆತನು ಶಕ್ತನಾಗಿದೆ. ನಮ್ಮ ದೇಹವನ್ನು ಸ್ವಾಧೀನ ನಾವೇ ಪಡಿಸಬೇಕು. ಓಕೆ, ಒಂದು ಬಸ್ ಇದೆ, ಅದನ್ನು ಬಸ್ಸನ್ನು ಸ್ವಾಧೀನ ಮಾಡಬೇಕಾದರೆ ಅದಕ್ಕೊಂದು ಸ್ಟೇರಿಂಗ್ ಇದೆ. ಅಲ್ಲಿ ಕುದುರೆಯನ್ನು ಸ್ವಾಧೀನ ಮಾಡಬೇಕಾದರೆ ಅದಕ್ಕೆ ಒಂದು ನೋಡಿ, ಬೇಕಾದರೆ ಅವುಗಳ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. 3:1, ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸೋದಕ್ಕೆ ಆಗುತ್ತದೆ. ಹಡಗುಗಳನ್ನು ನೋಡ್ರಿ, ಅವು ಬಹುದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕಾಣೆಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸ್ತಾನೆ. ಹಾಗೆ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟೋ ಕೊಂಚ ಕಿಚ್ಚು ಎಷ್ಟೋ ದೊಡ್ಡ ಕಾಡನ್ನು ಉರಿಸ್ತದೆ ನೋಡ್ರಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸ್ತದೆ. ಇವತ್ತು ಅನೇಕರ ದೇಹ ಕೆಡಿಸಲಿಕ್ಕೆ ಕಾರಣ ಏನಂದರೆ ಅವರ ನಾಲಿಗೆ. ಯಾಕೆ ಕೆಡಿಸಲ್ಪಡುತ್ತೆ? ಫಸ್ಟ್ರೇ ನಾನು ಯಾರ ಬಗ್ಗೆಯೂ ನೆಗೆಟಿವ್ ಮಾತಾಡೋದಿಲ್ಲ. ಹೇಗೆ ಕೆಡಿಸ್ತದೆ? ಕೆಲವೊಮ್ಮೆ ಇನ್ನೊಬ್ಬರಿಗೆ ಜಡ್ಜ್ ಮಾಡಿ, ತೀರ್ಪು ಮಾಡಿ, ಓಕೆ ಬೇಡವದ್ದು ಇತರರ ಬಗ್ಗೆ ಮಾತಾಡಿ. ನೀವು ಎಷ್ಟು ಇತರರ ಬಗ್ಗೆ ನೀವು ಮಾತಾಡುತ್ತೀರಿ, ತೀರ್ಪು ಮಾಡುತ್ತೀರಿ, ನಿಮಗೆ ತೀರ್ಪು ಆಗ್ತದೆ. ಓಕೆ, ನಿಮಗೆ ಗೊತ್ತಿಲ್ಲ ಇನ್ನೊಬ್ಬರು ಹೇಗೆ ಹಾದು ಹೋಗ್ತಾನಂತ. ಇನ್ನೊಬ್ಬರ ಬಗ್ಗೆ ಯಾವತ್ತೂ ಕೇಡಾಗಿ ಮಾತಾಡಬೇಡ್ರಿ, ಲಘುವಾಗಿ ಮಾತಾಡಬೇಡ್ರಿ, ನಕಾರಾತ್ಮಕ ಮಾತಾಡಬೇಡ್ರಿ. ಇನ್ನೊಬ್ಬ ಸೇವಕರ ಬಗ್ಗೆ ಕೇವಲವಾಗಿ ಮಾತಾಡಬೇಡ್ರಿ. ಬೈಬಲಲ್ಲಿ ಒಂದು ವಚನ ಬರೆಯಲ್ಪಟ್ಟಿದೆ, ಯೂದನ ಗ್ರಂಥದಲ್ಲಿ ಒಂದೇ ವಚನ ಇರುವುದು, 8 ಓದ್ತೇನೆ. 1:1 ಯೂದ, ಹೀಗಿದ್ದರೂ ಈ ಜನರು ಸ್ವಪ್ನಾವಸ್ಥೆಯಲ್ಲಿರುವಂತೆ ಅದೇ ರೀತಿಯಾಗಿ ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಾರೆ. ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಾರೆ, ಪ್ರಭುತ್ವವನ್ನು ಅಸಡ್ಡೆ ಮಾಡುತ್ತಾರೆ, ಮಹಾಪದವಿಯವರನ್ನು ದೂಷಿಸ್ತಾರೆ. ಆದರೆ ಪ್ರಧಾನ ದೇವದೂತನಾದ ಮಿಕಾಯಲನ್ನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ದಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣ ಅಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಎಂದನು. ಸೈತಾನನು ಮೋಶೆಯ ಶವದ ವಿಷಯದಲ್ಲಿ ವ್ಯಾಜ್ಯವಾಡಿದಾಗ ನಾವು ನೋಡ್ತೇವೆ ಆತನ ಮೇಲೆ ದೂಷಣ ಅಭಿಪ್ರಾಯವನ್ನು ಹೇಳಲಿಕ್ಕೆ ಧೈರ್ಯ ತೆಗೆದುಕೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಎಂದು ಹೇಳಿದನು. ಯಾಕೆ? ಸೈತಾನನ ಅಧಿಕಾರ ಅದು ಅವನದ್ದಲ್ಲ. ಅವನಿಗೆ ಅಧಿಕಾರ ಕೊಡಲ್ಪಟ್ಟಿತು, ಆದಾಮನ ಅಧಿಕಾರ ಅವನಲ್ಲಿತ್ತು. ಓಕೆ, ಆದಾಮನ ಅಧಿಕಾರ, ಆಡಮಿಕ್ ಅಥಾರಿಟಿ, ಆದಾಮನ ಅಧಿಕಾರವು ದೇವದೂತರ ಅಧಿಕಾರಕ್ಕಿಂತ ಹೆಚ್ಚಿನದ್ದು. ಬಟ್ ಅವನಲ್ಲಿ, ಸೈತಾನಿನಲ್ಲಿ ಆದಾಮನ ಅಧಿಕಾರ ಇತ್ತು. ಆದಾಮನು ಡಿಸೋಬೆ ಆದ್ದರಿಂದ ದೇವರು ಅವನಿಗೆ ಭೂಮಿಯ ಮೇಲೆ ಪ್ರಭುತ್ವವನ್ನು ಕೊಟ್ಟಿದ್ದರು, ಆತನು ಸೃಷ್ಟಿಸಿದ ಎಲ್ಲ ಸೃಷ್ಟಿಯ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದರು. ಈ ಅಧಿಕಾರವನ್ನು ಆತನು ಪಾಪ ಮಾಡಿ ಸೈತಾನಿಗೆ ಲೀಗಲಿ ಮಾರಿದ್ದಾನೆ. ಸೈತಾನ್ ಲೀಗಲಿ ನ್ಯಾಯಬದ್ಧವಾಗಿ ಅಧಿಕಾರ ನಡೆಸ್ತಾ ಇದ್ದಾನೆ. ಅದಕ್ಕೋಸ್ಕರ ಆತ ನ್ಯಾಯಬದ್ಧವಾದ ಅಧಿಕಾರವನ್ನು ಕಿತ್ತುಕೊಳ್ಳೋದಕ್ಕೋಸ್ಕರ ಯೇಸುಸ್ವಾಮಿ ನ್ಯಾಯಬದ್ಧವಾಗಿ ಮನುಷ್ಯನಾಗಿ ನ್ಯಾಯಬದ್ಧವಾಗಿ ಆತನು ಕ್ರೂಜೆಯಲ್ಲಿ ಸತ್ತಾನೆ. ಅದಕ್ಕೆ ಬೈಬಲ್ತೆ ಆತನು ನಮ್ಮ ಅಪರಾಧಗಳನ್ನು ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದ ಪಾತ್ರವನ್ನು ಕೆಡಿಸಿ ಶಿಲುಬೆಗೆ ಚಡಿದು ಇಲ್ಲದಂತಾಗ ಮಾಡಿದನು.
ಅದಕ್ಕೋಸ್ಕರ ನಾವು ನೋಡ್ತೇವೆ ಮಿಕಾಯಲನ್ನು ಸೈತಾನಿಗೆ ದೂಷಣೆ ಮಾಡಲಿಕ್ಕೆ ಹೋಗಲಿಲ್ಲ. ಸಿ ಇಲ್ಲಿ ನಾವು ಪುನಃ ನಾನು ಓದ್ತೇನೆ. ಆದರೆ ಪ್ರಧಾನ ದೇವದೂತನಾದ ಮಿಕಾಯಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ದಾನ ಮಾಡಿದಾಗ ಅವನು ಸೈತಾನ ಮೇಲೆ ದೂಷಣ ಅಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನನ್ನು ಖಂಡಿಸಲಿ ಅಂದನು. 10ನೇ ವಚನ, ಆದರೆ ಈ ಜನರು ತಮಗೆ ಗೊತ್ತಿಲ್ಲದೆ ಎಲ್ಲವನ್ನು ದೂಷಿಸ್ತಾರೆ ಮತ್ತು ತಾವು ವಿವೇಕ ಶೂನ್ಯ ಪಶುಗಳಂತೆ ಸ್ವಾಭಾವಿಕವಾಗಿ ಯಾವುಗಳನ್ನು ತಿಳುಕೊಳ್ಳುತ್ತಾರೋ ಅವುಗಳಲ್ಲಿ ತಮ್ಮನ್ನು ಕೆಡಿಸಿಕೊಳ್ಳುತ್ತಾರೆ. ಶರೀರವನ್ನು ಮಲಿನ ಮಾಡುತ್ತಾರೆ. ಸಿ ಅವರ ಗತಿಯನ್ನು ಏನು ಹೇಳಲಿ? ಪ್ರೇರಿ ಸುಮ್ಮನೆ ಯಾರ ಯಾರ ಬಗ್ಗೆ ಮಾತಾಡಬೇಡ್ರಿ. ಯಾರಿಗೂ ಸುಮ್ಮನೆ ನಿಮಗೆ ಗೊತ್ತಿಲ್ಲದ ಬಗ್ಗೆ ತೀರ್ಪು ಮಾಡಬೇಡ್ರಿ. ಅಥವಾ ಯಾವುದೇ ಟಿ ವಿಯಲ್ಲಿ ಬರುತ್ತಿರುವ ಸೇವಕರ ಬಗ್ಗೆ ಸುಮ್ಮನೆ ಮಾತಾಡಬೇಡ್ರಿ. ನಿಮಗೆ ಗೊತ್ತಿಲ್ಲ ಅವರು ಹೇಗಿದ್ದಾರೆ ಅಂತ. ಅವರಿಗೂ ಅದು ದೇವರಿಗೆ ಸಂಬಂಧಪಟ್ಟದ್ದು. ನಾವು ಯಾಕೆ ಮಾತಾಡಿ ನಮ್ಮ ಮೇಲೆ ತೀರ್ಪನ್ನು ಹೊಂದಬೇಕು? ಓಕೆ, ಅವನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಲು ಶಕ್ತನು. ಓಕೆ, ಮೂರನೇ ದೇಹ 5-6ನೇ ವಚನ ಹೇಳ್ತದೆ, ನಾಲಗೆಯು ಮೊದಲು ತನ್ನ ದೇಹವನ್ನು ಕೆಡಿಸ್ತದೆ, ನರಕದಿಂದ ಬೆಂಕಿ ಹಚ್ಚಿ ಪ್ರಪಂಚ ಎಂಬ ಚಕ್ರಕ್ಕೆ ಅದು ಬೆಂಕಿ ಕೊಡ್ತದೆ. ಎವ್ರಿ ವರ್ಡ್, ನೀನು ಮಾತಾಡುವ ಪ್ರತಿಯೊಂದು ಮಾತುಗಳು, ವಾಕ್ಯದ ವಿರುದ್ಧವಾದ ಮಾತುಗಳು, ನೀವು ನರಕದಿಂದ ಸಮಥಿಂಗ್ ರಿಲೀಸ್ ಮಾಡುತ್ತೀವಿ ಭೂಲೋಕಕ್ಕೆ, ಒಂದು ನಿನಗೆ ವಿರುದ್ಧವಾಗಿ ಅಥವಾ ಇನ್ನೊಬ್ಬರಿಗೆ. ಅದು ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ಏಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ. ನಿಮ್ಮಲ್ಲಿ ವಾಸ ಮಾಡಿರುವ ಅದೇ ಆತ್ಮನ ಮೂಲಕ ನಿಮ್ಮ ಮೃತ್ಯ ದೇಹಗಳಿಗೆ ಜೀವ ಕೊಡುತ್ತಾನೆ. ನಿಮ್ಮ ದೇಹದ ಅಂಗಗಳು ನಿಮ್ಮ ಮಾತನ್ನು ಕೇಳುತ್ತವೆ, ನಿಮ್ಮ ಮನಸ್ಸು ನಿಮ್ಮ ಮಾತನ್ನು ಕೇಳುತ್ತದೆ, ನಿಮ್ಮ ಕೈಗಳು ನಿಮ್ಮ ಮಾತನ್ನು ಕೇಳುತ್ತವೆ, ನಿಮ್ಮ ಕಣ್ಣುಗಳು ನಿಮ್ಮ ಮಾತನ್ನು ಕೇಳುತ್ತವೆ, ನಿಮ್ಮ ದೇಹದ ಎಲ್ಲ ಆರ್ಗನ್ಗಳು ನಿಮ್ಮ ಮಾತನ್ನು ಕೇಳುತ್ತವೆ. ದಾವಿದನು ಕೂಡ ತನ್ನ ದೇಹಕ್ಕೆ ಮಾತಾಡ್ತಿದ್ದ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ, ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡ. ಯಾರು ಯಾರು ಮಾತಾಡ್ತಿದ್ದರು? ದಾವಿದನು ತನ್ನ ಸ್ವಂತ ಪ್ರಾಣಕ್ಕೆ, ಸ್ವಂತ ಮನಸ್ಸಿಗೆ, ಸ್ವಂತ ಶರೀರಕ್ಕೆ, ಇಂದ್ರಿಯಗಳಿಗೆ ಆತನು ಮಾತಾಡ್ತಾ ಇದ್ದ. ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ನೀನು ದುಃಖಿಸುವುದೇನು, ಶಾಂತವಾಗಿರು, ಯೆಹೋವನ್ನು ನಿರೀಕ್ಷಿಸು. ಸರಿ, ಆತನು ಸ್ವಂತ ತನ್ನ ದೇಹಕ್ಕೆ ಮಾತಾಡ್ತಾ ಇದ್ದ. ಪ್ರಿಯ, ನಿಮ್ಮ ದೇಹ ನಿಮ್ಮ ಮಾತನ್ನು ಕೇಳ್ತದೆ. ಒಬ್ಬನ ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಲು ಶಕ್ತನು. ನಿಮ್ಮ ದೇಹಕ್ಕೆ ಆರೋಗ್ಯವನ್ನು ಮಾತಾಡ್ರಿ. ಎವ್ರಿ ಟೈಮ್ ಎನಿ ಸಿಂಪ್ಟಮ್ಸ್ಗಳು ಬಂದಾಗ ನೀವು ಹೇಳ್ತೀನಿ, ನಾನು ಪಾಪದ ಪಾಲಿಕೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು, ಆತನ ಗಾಯಗಳಿಂದ ನನಗೆ ಗುಣವಾಯಿತು. ದೇಹವೇ ಕೇಳು, ಯು ಹೀಲ್ಡ್, ನೀನು ಗುಣವಾಗು, ನೀನು ಆರೋಗ್ಯದಲ್ಲಿ ನಡೆ, ಕಣ್ಣುಗಳೇ ನಾರ್ಮಲಾಗಿ ನೋಡ್ರಿ. ಓಕೆ, ಬಿ ಹೀಲ್ಡ್. ಯಾವುದೇ ವೈರಸ್ಗಳು ನಿಮ್ಮ ಮೇಲೆ ಅಧಿಕಾರ ನಡೆಸಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಿಮ್ಮ ಒಳಗೆ ಆ ಜೋಯಲ್ ಲೈಫ್ ಇದೆ, ಗಾಡ್ ಕೈಂಡ್ ಆಫ್ ಲೈಫ್, ದೇವರ ಜೀವ ನಿಮ್ಮ ಒಳಗೆ ಇದೆ, ದೇವರ ಅಭಿಷೇಕ ನಿಮ್ಮ ಒಳಗಿದೆ, ದೇವರ ಮಹಿಮೆ ನಿಮ್ಮ ಒಳಗಿದೆ. ಏಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದ ಆತನ ಆತ್ಮನು, ಮೃತ್ಯ ದೇಹವನ್ನು ಎಬ್ಬಿಸಿದ ಆತನ ಆತ್ಮನು ನಿಮ್ಮ ಒಳಗಿದ್ದಾನೆ. ಅದೇ ಆತ್ಮನ ಮೂಲಕ, ನಿಮ್ಮಲ್ಲಿ ವಾಸವಾಗಿರುವ ಅದೇ ಆತ್ಮನ ಮೂಲಕ ನಿಮ್ಮ ದೇಹಕ್ಕೆ ಆತನು ಜೀವ ಕೊಡುತ್ತಾನೆ. ಪ್ರೇರೆ, ಜೀವ ಮತ್ತು ಮರಣ ನಿಮ್ಮ ನಾಲಿಗೆಯ ವಶದಲ್ಲಿದೆ. ಯಾವಾಗ ನೀವು ವಾಕ್ಯವನ್ನು ಮಾತಾಡುತ್ತೀರಿ, ಆತ್ಮಿಕ ಮಾತುಗಳನ್ನು ಮಾತಾಡುತ್ತೀರಿ, ನೀವು ಜೀವವನ್ನು ಮಾತಾಡುತ್ತೀರಿ, ಸತ್ತಂಥ ಪರಿಸ್ಥಿತಿಗಳಿಗೆ ಜೀವ ಮಾತಾಡುತ್ತೀರಿ, ಸಮಸ್ಯೆಗಳಿಗೆ ಜೀವ ಮಾತಾಡುತ್ತೀರಿ, ನಿಮ್ಮ ಡ್ರೈ ಆದ ಸೇವೆ ಜೀವ ಮಾತಾಡಿ, ಡ್ರೈ ಆದ ಬಿಸ್ನೆಸ್ಗೆ ಜೀವ ಮಾತಾಡಿ, ಡ್ರೈ ಆದ ಕುಟುಂಬಕ್ಕೆ ಜೀವ ಮಾತಾಡಿ, ಕುಟುಂಬಕ್ಕೆ ಮಕ್ಕಳಿಗೆ ಜೀವ ಮಾತಾಡಿ. ಸ್ಪೀಕ್ ಲೈಫ್. ಲೆಟ್ಸ್ ಪ್ರೇ. ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ದಿಸ್ ದ ರೈಟ್ ಟೈಮ್. ನಿಮ್ಮ ಯೇಸುವನ್ನು ನಿಮ್ಮ ಹೃದಯದಲ್ಲಿ ಕರೆಯಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ನಮ್ಮ ಒಳಗೆ ವಾಸ ಮಾಡುತ್ತಾ ಇದ್ದಾನೆ. ವಿ ಬಿಲೀವ್ ಅ ಗಾಡ್.
ಏಸುವನ್ನು ಸತ್ತವರ ಒಳಗಿಂದ ಎಬ್ಬಿಸ್ತಾತನ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಮ್ಮಲ್ಲಿ ವಾಸ ಮಾಡುವ ಅದೇ ಆತ್ಮನ ಮೂಲಕ ನಮ್ಮ ಮೃತ ದೇಹಗಳಿಗೆ ಜೀವ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಸ್ತೋತ್ರ. ನಮ್ಮ ದೇಹದ ಅಂಗಗಳು ಎಲ್ಲವೂ ನಾರ್ಮಲಾಗಿ ಕೆಲಸ ಮಾಡ, ನಾವು ಆರೋಗ್ಯದಲ್ಲಿ ನಡೆಯುವಂತೆ ತಂದೆ ನಿನ್ನ ಆತ್ಮನ ಮೂಲಕ ನೀನು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಯುವರ್ ಗ್ರೇಟ್ನೆಸ್, ಯುವರ್ ಬೋಲ್ಡ್ನೆಸ್, ಯುವರ್ ಲವ್, ಯುವರ್ ವಿಸ್ಡಮ್. ಥ್ಯಾಂಕ್ ಯು ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇನೆ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡು ಯೇಸು ನಾಮದಲ್ಲಿ ತಂದೆ. ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ನೀವು ವೀಕ್ಷಿಸ್ಬೋದು. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮ ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಿರಿ. ನಮ್ಮ ಯೂಟ್ಯೂಬ್ ಚಾನಲ್ ವರ್ಲ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ ಪಾಸ್ಟರ್ ರೋಷನ್ ಲೋಬೋ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಓಪನ್ ಆಗ್ತದೆ. ಅದೇ ರೀತಿ ವೆಬ್ಸೈಟ್ ಇದೆ, ವರ್ಲ್ಡ್ ಆಫ್ ವಿಕ್ಟರಿ .in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ 4 ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ. ಯು ಆರ್ ಬ್ಲೆಸ್. ಆಮೆನ್.